ಎಸಿ ನ್ಯೂಸ್ ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು. ಐಎನ್ಎಡಿ ಅವರಿಗೆ ಬಂದಿದ ಅಂಚುವರ್ಷ ಆಫ್ ಕರ್ನಾಟಕ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ನಟಿ ಶ್ರುತಿಯಿಂದ ಪ್ರಶಸ್ತಿ. ಎಟಿಎಲ್ ಸಂಪಾದಕ ರಾಘವೇಂದ್ರ ಕುಲಕರ್ಣಿ ಭಾಗಿ. ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿ ಕಲಾ ಸಮುದಾಯದಿಂದ ಬೇಡಿಕೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ. ಕೇಂದ್ರ ಕೃಷಿ ಕಾಯ್ದೆಗೆ ಗಜೇಂದ್ರಗಡದಲ್ಲಿ ವಿರೋಧ. ಶಿಕಾಯತ್ ಮೇಲಿನ ಕೇಸ್ ಹಿಂಪಡೆಯುವಂತೆ ಒತ್ತಾಯ. ವಾರ್ತೆಗಳ ವಿವರ. ವಿಜಯ ಕರ್ನಾಟಕ ದಿನಪತ್ರಿಕೆ ವತಿಯಿಂದ ನೀಡುವ ಶ್ರೇಷ್ಠ ಸಾಧಕರ ರಾಜ್ಯ ಪ್ರಶಸ್ತಿಗೆ ರೋಣ ಮತ್ತು ಗಜೇಂದ್ರಗಡ ಕಸಾಪ ತಾಲೂಕು ಅಧ್ಯಕ್ಷ ಐರೇವಡಿ ಭಾಗವಹಿಸಿದ್ರು. ಬೆಂಗಳೂರಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮತ್ತು ಹಿರಿಯ ಚಿತ್ರನಟಿ ಶ್ರುತಿ ಪ್ರಶಸ್ತಿ ವಿತರಿಸಿದರು. ಏಷ್ಯನ್ ಸಂಪಾದಕ ರಾಘವೇಂದ್ರ ಕುಲಕರ್ಣಿ ಸಮಾರಂಭದಲ್ಲಿ ಭಾಗವಹಿಸಿದ್ರು. ವಿಜಯ ಕರ್ನಾಟಕ ದಿನಪತ್ರಿಕೆ ವತಿಯಿಂದ ನೀಡುವ ಶ್ರೇಷ್ಠ ಸಾಧಕರ ರಾಜ್ಯ ಪ್ರಶಸ್ತಿಗೆ ರೋಣ ಮತ್ತು ಗಜೇಂದ್ರಗಡ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಐರೇವಡಿಗೆ ಒಲಿದು ಬಂದಿದೆ. ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಗುರುತಿಸಿ ಅಚೀವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮತ್ತು ಹಿರಿಯ ಚಿತ್ರನಟಿ ಶ್ರುತಿ ನೇತೃತ್ವದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಬೆಂಗಳೂರಿನಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ರೇವಡಿ ಕುಟುಂಬ ಸಮೇತ ಭಾಗವಹಿಸಿದರು. ಇನ್ನು ಇದೇ ವೇದಿಕೆಯಲ್ಲಿ ಉತ್ತರ ಕರ್ನಾಟಕದ ಸಾಧಕರ ಪುಸ್ತಕ ಬಿಡುಗಡೆಯೂ ನಡೆಯಿತು. ಶಿಕ್ಷಕರಾಗಿರುವ ಐಎ ರೇವಡಿ ಕುಟುಂಬ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಬಡ ಕುಟುಂಬ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕಲಿಸುತ್ತಿದ್ದಾರೆ. ಕರೋನಾ ವೇಳೆ ಜನಸಾಮಾನ್ಯರಿಗೆ ಸಹಾಯ ಮಾಡುತ್ತಿದ್ದಾರೆ. ಕೊಡುಗೈದಾನಿ ಎಂದರೆ ತಪ್ಪಾಗಲಾರದು. ಇನ್ನು ಅಚೀವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿ ಬಂದಿರುವುದಕ್ಕೆ ಎಸಿಎನ್ ಸಂಪಾದಕರಾದ ರಾಘವೇಂದ್ರ ಕುಲಕರ್ಣಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸ್ಥಳೀಯ ಕನ್ನಡ ಸಾಹಿತ್ಯ ಪರಿಷತ್ ಬಳಗ ಸೇರಿದಂತೆ ರೇವಡಿ ಅವರಿಗೆ ಶುಭಾಶಯದ ಮಹಾಪುರವೇ ಹರಿದು ಬಂದಿದೆ. ಸಮಾಜ ಸಹ ಅತ್ಯಂತ ಹಿಂದುಳಿದಿದೆ. ಹೀಗಾಗಿ ಪರಿಶಿಷ್ಟ ಜಾತಿ ಮೀಸಲಾತಿ ನೀಡಬೇಕೆಂದು ಕಲಾಲ್ ಸಮಾಜ ಗಜೇಂದ್ರಗಡದಲ್ಲಿ ಪ್ರತಿಭಟನೆ ನಡೆಸಿದರು. ಕಲಾಲ್ ಖಾಟಿಕ್ ಸಮಾಜ ಸಹ ಅತ್ಯಂತ ಹಿಂದುಳಿದಿದೆ. ಇಡೀ ರಾಜ್ಯದಲ್ಲಿ ಕಲಾಲ್ ಸಮುದಾಯ ಜನಸಂಖ್ಯೆ ಕೂಡ ಕಡಿಮೆ ಇದೆ. ಇವರಲ್ಲಿ ಕೂಲಿನಾಲಿ ಮಾಡಿ ಜೀವನ ಸಾಗಿಸುವವರು ಮತ್ತು ತಮ್ಮ ಜೀವನೋಪಾಯಕ್ಕಾಗಿ ಚಿಕನ್ ಮತ್ತು ಮಟನ್ ಶಾಪ್ ಮಾಡಿಕೊಂಡಿದ್ದಾರೆ. ಗಜೇಂದ್ರಗಡದಲ್ಲಿ ಸುಮಾರು 150-200 ಮನೆಗಳಿರುವ ಸಮಾಜ ಇದು. ಎಲ್ಲೋ ಹೋರಾಟ.
ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಭವಾನಿ ಜೈ ಶಿವಾಜಿ ಜೈ ಭವಾನಿ ಜೈ ಶಿವಾಜಿ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಇನ್ನು ಶ್ರಮಿಕ ಕುಟುಂಬಗಳು ಅಂದರೆ ಇವರು ಎಪಿಎಂಸಿ ಅಲ್ಲಿ ಹಮಾಲಿ ಕೆಲಸ ಮಾಡುವವರು ಇದ್ದಾರೆ ಹೀಗೆ ನಾವು ಕೊನೆಯ ಸ್ಥರದಲ್ಲಿದ್ದೇವೆ ನಮಗೂ ಪರಿಶಿಷ್ಟ ಜಾತಿ ಮೀಸಲಾತಿ ಕೊಡಿ ಎಂದು ಹೇಳುತ್ತಿದ್ದಾರೆ ಅಲ್ಲದೆ ಗಜೇಂದ್ರಗಡದ ಕಲಾ ಸಮಾಜದ ಬಳಗ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ಅವರಿಗೆ ಮನವಿ ಸಲ್ಲಿಸಿದರು ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮಾನ್ಯ ಮುಖ್ಯಮಂತ್ರಿ ವಿಶ್ವಾಸ ಇವರಿಗೂ ಕೂಡ ಮತ್ತು ರಾಮುಲು ಸಾಹೇಬರು ಕೂಡ ಮನವಿಯನ್ನು ಸಲ್ಲಿಸ್ತಾ ಇದೆ. ಸೂರ ಕ್ಷತ್ರಿಯ ಕಲಾಲ್ಕಾಟಿಕ ಸಮಾಜವನ್ನು ವಿಶಿಷ್ಟ ಜಾತಿಗೆ ಸೇರಿಸಬೇಕು ನಮ್ಮ ಒತ್ತಾಯ, ಒಕ್ಕೂರಿನ ಒತ್ತಾಯ. ಮುಂದಿನ ದಿನಮಾನದಲ್ಲಿ ಇದು ಸೇರಿಸದೆ ಹೋದಲ್ಲಿ ಉಗ್ರವಾದ ಹೋರಾಟವನ್ನು ಕರ್ನಾಟಕದಾದ್ಯಂತ ಕಲಾಲ್ ಸಮುದಾಯ ಹಮ್ಮಿಕೊಳ್ಳುತ್ತೆ ಅನ್ನೋದು ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಮೊದಲೇದು ಎರಡನೇದೇನಪ್ಪ ಅಂತಂದ್ರೆ ನಮ್ಮ ಸಮುದಾಯ ಅತಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ನಮ್ಮ ಸಮಾಜವನ್ನು ಮುಖ್ಯವಾಹಿನಿಗೆ ತರಲು ನಮ್ಮ ಹಿರಿಯರು ಲಕ್ಷ್ಮಣ್ ಗಂಗಾಕರ್ ಇರ್ಬೋದು, ನಮ್ಮ ಎಮ್ ಎಲ್ ಸಿ ಇರ್ತಾರೆ ಸಿದ್ದರಾಮಣ್ಣ ಇರ್ಬೋದು, ಹಾಗೂ ನಮ್ಮಂಥ ಇಂಥ ಹಿರಿಯರು ಇರ್ಬೋದು, ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ನೈತಿಕವಾಗಿ ನಮ್ಗೆ ಬೆಂಬಲ ಭಾಳ ಸಿಕ್ಕಿದೆ. ಇವತ್ತು ಮೀಟಿಂಗ್ ನಮ್ಮ ಎಲ್ಲ ಯುವಕರು ಸಿಕ್ಕಿದ್ದಾರೆ. ಇವತ್ತು ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ನಮ್ಮ ಯುವಕರಿಗೆ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸಲು ನಾನು ಇಷ್ಟಪಡ್ತಾ ಇದ್ದೀನಿ. ಮೂಲತಃವಾಗಿ ನಮ್ಮ ಉದ್ಯೋಗ ಕುರಿ ಹಾಗೂ ಕೋಳಿಯನ್ನು ಮಾಂಸ ಮಾರಾಟ ಮಾಡೋ ಉದ್ಯೋಗ ಇದೆ. ಇದಕ್ಕೂ ಕೂಡ ಅನ್ಯ ಜಾತಿಯವರು ಬಂದು ಕೂಡ ಲಗ್ಗೆ ಇಟ್ಟಿದ್ದಾರೆ. ಹಾಗಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಕುಸಿತ ಹೋಗ್ತಾ ಇದೆ. ಇದನ್ನು ಸದೃಢ ಮಾಡಲು ನಮಗೆ ಸರ್ಕಾರ ಅನುವು ಮಾಡಿಕೊಡಬೇಕು. ಸರ್ಕಾರ ನಮಗೆ ಈ ತತ್ಕ್ಷಣವನ್ನು ನಮ್ಮ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಗುರುಲಿಂಗಯ್ಯ ಸಾಹೇಬರು ಕರ್ನಾಟಕದಾದ್ಯಂತ ಅಡ್ಡಾಡಿಕೆಸಿ ಪ್ರವಾಸ ಮಾಡಿ ನಮ್ಮ ಸಮುದಾಯ ಅತಿ ಕೀಳ್ಮಟ್ಟದಲ್ಲಿದೆ, ಜನ ಕೂಡ ನಮ್ಗೆ ಕೀಳ್ಮಟ್ಟದಲ್ಲಿ ನೋಡ್ಕೊಂತ ಇದ್ದಾರೆ ಎಂದು ಮನಗಂಡು ವರದಿಯನ್ನು ಸಲ್ಲಿಸಿದ್ದಾರೆ ವಿಧಾನಸೌಧಕ್ಕೆ. ಈ ವರದಿಯನ್ನು ಯಥಾವತ್ತಾಗಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಅದನ್ನು ನಮ್ಗೆ ವಿಧಾನಸೌಧದಲ್ಲಿ ಸಂವಿಧಾನದ ಬದ್ಧವಾಗಿ ಕಾನೂನುಬದ್ಧವಾಗಿ ಸಂಪುಟದಲ್ಲಿ ಪಾಸ್ ಮಾಡಿ ಅನುಮೋದನೆಯನ್ನು ಪಡೆದು ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸಲ್ಲಿಸಬೇಕು. ನಾವು ಅವರಿಗೆ ಸಲ್ಲಿಸಿದರೆ ತುಂಬ ಆಭಾರಿಯಾಗಿರುತ್ತೇವೆ, ಜೀವಮಾನದಾಗಿ ಈ ಸರ್ಕಾರಕ್ಕೆ ಆಭಾರಿಯಾಗಿರುತ್ತೇವೆ ಅಂತ ಈ ಮೂಲಕ ತಮ್ಮ ಮುಖ್ಯವಾಹಿನಿ ಮೂಲಕ ನಾನು ಪರಿಶಿಷ್ಟ ಜಾತಿಗೆ ನಮ್ಮನ್ನು ಸೇರಿಸಬೇಕು. ಯಾಕಂದ್ರೆ ಪ್ರವರ್ಗ ಬಂದರೆ ನಮ್ದು ಆಲ್ರೆಡಿ ಈಗಿದೆ, ಪರಿಶಿಷ್ಟ ವರ್ಗದ ಇದ್ದರೂ ನಮ್ಗೆ ಯಾವ ಸವಲತ್ತು ಸರ್ಕಾರದ ಬರ್ತಾ ಇಲ್ಲ, ಸವಲತ್ತುಗಳನ್ನು ವಂಚಿತರಾಗಿದ್ದೇವೆ. ಹಾಗೆ ಆರ್ಥಿಕ ಪರಿಸ್ಥಿತಿ ದಿನದಿಂದ ಕುಸಿತಾ ಇದೆ. ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕೆಂದು ಈ ಮೂಲಕ ತಮ್ಮ ಮೂಲಕ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ಮನವಿಯನ್ನು ಮಾಡಿಕೊಡ್ತಾ. ಹಿಂದುಳಿದ ಸಮಾಜವಾಗಿರುತ್ತದೆ, ಹೀಗಾಗಿ ಸರ್ಕಾರದವರಿಗೆ ಮನವಿ ಸಲ್ಲಿಸುವುದೇನೆಂದರೆ ನಮ್ಮ ಕಲಾಲ್ ಸಮಾಜವನ್ನು ಪರಿಶಿಷ್ಟ ಜಾತಿಯನ್ನು ಸೇರ್ಪಡೆ ಮಾಡಲೆಂದು ನಾವು ಕೇಳಿಕೊಳ್ಳುತ್ತೇವೆ. ನಮಸ್ಕಾರ. ನಾವು ಕಲಾಲ್ ಕಾಟಕ್ ಸಮಾಜದವರು, ನಮ್ಗೆ ಹಿಂದುಳಿದ ವರ್ಗಕ್ಕೆ ಸೇರಿಸ್ಯಾರ ಪ್ರವರ್ಗ ಒಂದರಲ್ಲಿ. ಈ ಪ್ರವರ್ಗ ಒಂದರಲ್ಲಿ ಸಿಕ್ಕರು ನಾವು ಎಷ್ಟೋ ಕಲ್ತೀವಿ ಅಂದ್ರೆ ನಾವು 70-80% ಮಾಡಿದ್ರು ನಮ್ಗೆ ಸೌಲಭ್ಯಗಳಿಲ್ಲ, ಸರ್ಕಾರದಿಂದನೂ ಇಲ್ಲ. ನಾವು ಸ್ವ ಉದ್ಯೋಗ ಮಾಡ್ತೀವಿ ಅಂದ್ರೂ ನಮ್ಗೆ ಬೆನಿಫಿಟ್ಗಳಿಲ್ಲ. ನಮ್ಮ ಜನ ಗಂಡ್ಮಕ್ಕಳಾಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ನಾವೆಷ್ಟೋ ಮುಂದುವರಿತೀವಿ ಅಂತ ಹೇಳಿದ್ರು ಬೇರೆ ಬೇರೆ ಜನಾಂಗದವರು ನಮ್ಮ ಪದ್ಧತಿಯನ್ನು ಅವರು ಮುಂದುವರ್ಸ್ಕೊತಾ ಹೋಗ್ತಿದ್ದಾರೆ. ಬಿಸ್ನೆಸ್ ಅಂದ್ರೆ ಎಲ್ಲರೂ ಮಾಡ್ಬೋದು, ಆದರೆ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ನಮ್ಗೆ. ಬಿಸ್ನೆಸ್ಸಲ್ಲಿ ಹೋದರೆ ಜನರ ಕಾಟ ಆಗಿತ್ತ, ಸೌಲಭ್ಯಗಳ ಹತ್ರ ಹೋದರೆ ನಮ್ಗೆ ಗೌರ್ಮೆಂಟಿಂದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದರಿಂದ ನಮ್ಗೆ ಪ್ರವರ್ಗ ಪರಿಶಿಷ್ಟ ಜಾತಿಗೆ ಸೇರಿಸ್ಬೇಕೆಂದು ಮಾನ್ಯ ಶ್ರೀ ಅವರಿಗೆ ಮುಖ್ಯಮಂತ್ರಿಯವರಿಗೆ ನಾವು
ಹಾಗೂ ಶ್ರೀರಾಮ್ ಸರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸುತ್ತಾ ಇದ್ದೀವಿ ದಯವಿಟ್ಟು ನಮಗೆ ಪರಿಶಿಷ್ಟ ಜಾತಿಗೆ ಸೇರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳತಾ ಇದ್ದೀವಿ ಹೋರಾಟಕ್ಕೆ ಯಾವುದೇ ಸರ್ಕಾರ ನಮಗೆ ಸವಲತ್ತು ನೀಡ್ತಾ ಇಲ್ಲ ಯಾಕಂದ್ರೆ ನಾವು ಯಾರಪ್ಪ ಅಂದ್ರೆ ಫಸ್ಟ್ಗೆ ಕಲಾಲರು ಅಂತಿದ್ರು ಕಲಾಲ ಹೋಗಿ ಕಟಗಾತು ನಾವೊಂದು ನಾಯಿಗೆ ಕಲ್ಲು ಹೋಗಿಲ್ಲ ಇನ್ನು ಕಟಗರು ಹೆಂಗೆ ಹಾಕಿದ್ದೀವಿ ಅಂತ ನನ್ನದೊಂದು ಪ್ರಶ್ನೆ ಇದೆ ಸಾಮಾನ್ಯ ಜನರಿಗೆ ಯಾಕಂದ್ರೆ ನಮ್ಮ ಅಂಗಡಿ ಹತ್ರ ಮಾಂಸದ ಅಂಗಡಿ ಹತ್ರ ನಾಯಿ ಬಂದರೆ ಫಸ್ಟ್ ಮಾಂಸ ಹಾಕೋದು ನಾಯಿಗೆ ಆನಂತರ ನಾವು ಮಾರಾಟ ಮಾಡ್ತೀವಿ ಯಾಕೆ ನಾವು ನಮ್ಮನ್ನ ಯಾಕೆ ಕಟಗರು ಅಂತಾರ ಅಂತ ಕಟಕ ಜಾತಿಗೆ ಯಾಕೆ ಪರಿಶಿಷ್ಟ ಜಾತಿ ಕೊಡೋವಲ್ರಿ ನೀವು ನಾವು ಕಟಗರೆ ಒಪ್ಪೋದು ನಾನು ಅಂತ ಪರಿಶಿಷ್ಟ ಜಾತಿಗೆ ನಾವು ಯಾಕೆ ಸೇರ್ತಾ ಇಲ್ಲ ನೀವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾ ಇನ್ನೊಂದು ಬಿಟ್ಕೊಳ್ಳೋದೇನಂದ್ರೆ ಆದಷ್ಟು ಬೇಗನೆ ಪರಿಶಿಷ್ಟ ಜಾತಿಗೆ ನಮ್ಮನ್ನು ಸೇರಿಸಲಿಲ್ಲ ಅಂದರೆ ಪ್ರತಿ ತಾಲೂಕಿನಿಂದ ಯುವಕರ ಪಡೆ ಕುಷ್ಟಿ ಗಜೇಂದ್ರಗಡದಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಹೋಗಿ ಉಗ್ರ ಹೋರಾಟ ಮಾಡೋಕ್ಕೂ ನಾವು ಸೇರಿಸ್ಕೊಳ್ಳಲ್ಲ ಹೇಳಿ ನನ್ನ ಮತ್ತೆ ಮುಗಿಸ್ತೇನೆ ಇನ್ನೂ ಯುವಕರು ಭಾಳ ಕಮ್ಮಿ ಇತ್ತು ಸ್ಟ್ರೆಂತು ಯಾಕಂದ್ರೆ ಈ ಹೋರಾಟಕ್ಕೆ ಬೆನ್ನಗಾವಲಾಗಿ ನಿಂದ್ರದ ಯುವಕರು ಇವರೆಲ್ಲ ಹಿರಿಯರು ಹೇಳ್ಬೋದು ಅವರು ಪಾಪ ಬಿಸಿಲಾಗೋರು ಅಡ್ಡಾಡೋಂದ್ರೆ ಆಗಲ್ಲ ಹಾಗಾಗಿ ಯುವ ಪಡೆಯಿಂದನೇ ನಾವು ಮುಂದಿನ ದಿನಮಾನದಲ್ಲಿ ಬೆಂಗಳೂರಿಗೆ ಹೋಗ್ತೀವಿ ಅಲ್ಲೇ ನಾವು ಕುಂತು ಪ್ರತಿಭಟನೆ ಮಾಡ್ತೀವಿ ಆ ಪ್ರತಿಭಟನೆಗೆ ನಮ್ಮ ಹಿರಿಯರದೆಲ್ಲರದ್ದು ಸಹಕಾರ ಇರುತ್ತಂತ ನಾನು ಭಾವಿಸಿದ್ದೇನೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಹಾಗೂ ಸಮಾಜ ಕಲ್ಯಾಣ ಸಚಿವರಿಗೆ ಈ ಗಜೇಂದ್ರಗಡ ಮುಖಾಂತರ ನಾವು ಬೇಡ್ಕೊಳ್ಳೋದು ಆದಷ್ಟು ಬೇಗನೆ ಪರಿಶಿಷ್ಟ ಜಾತಿಗೆ ಸೇರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಜೈ ಸೂರ್ಯನಾರಾಯಣ ಸಮಾಜದ ಕಲ್ಯಾಣ ಮಂಟಪದಿಂದ ಮೆರವಣಿಗೆ ನಡೆಸಿ ಕೆಕೆ ಸರ್ಕಲ್ ವರೆಗೂ ಆಗಮಿಸಿದರು ಬಳಿಕ ತಹಶೀಲ್ದಾರ್ ಎಬಿ ಕಲ್ಕಟ್ಟಿ ಅವರಿಗೆ ಮನವಿ ಸಲ್ಲಿಸಿದರು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು ಕೃಷಿ ಕಾಯ್ದೆ ವಿರೋಧಿಸಿ ಎಡಪಕ್ಷಗಳು ಗಜೇಂದ್ರಗಡದಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಕೃಷಿ ಕಾನೂನುಗಳು ಹಿಂಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಬಿಜೆಪಿ ಸರ್ಕಾರ ತಲುಪುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಕಾರ್ಪೊರೇಟ್ ಬಂಡವಾಳ ಪರವಾಗಿ ಕೆಲಸ ಮಾಡುವ ಸರ್ಕಾರ ತೊಲಗಲಿ ಕಾರ್ಪೊರೇಟ್ ಬಂಡವಾಳ ಶಾಹಿ ಪರ ಕೆಲಸ ಮಾಡುವ ಸರ್ಕಾರ ತೊಲಗಲಿ ಲಿಂಗಾಯತವರ ಮೇಲೆ ಹಾಕಿರುವ ಕೇಸು ವಾಪಸ್ ಪಡೆಯಲೇಬೇಕು ಹೋರಾಟಗಾರರ ಮತ್ತು ರೈತರ ಮೇಲೆ ಹಾಕಿರುವ ಕೇಸುಗಳನ್ನು ವಾಪಸ್ ಪಡೆಯಲೇಬೇಕು ಬಡವರ ಮತ್ತು ಹೋರಾಟಗಾರರ ಮೇಲೆ ನಿಮ್ಮ ದಮನಕಾರಿ ಸರ್ವಾಧಿಕಾರಿ ನೀತಿ ನಡೆಯುವುದಿಲ್ಲ ಸರ್ವಾಧಿಕಾರಿ ನೀತಿಗಳನ್ನು ನಡೆಯುವುದಿಲ್ಲ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 3 ಕೃಷಿ ಕಾಯ್ದೆ ವಾಪಸ್ ಪಡೆಯಬೇಕು ಮತ್ತು ರೈತ ಮುಖಂಡ ರಾಕೇಶ್ ಟಿಕಾಯತ್ ಮೇಲಿನ ಕೇಸ್ ಹಿಂಪಡೆಯುವಂತೆ ಒತ್ತಾಯಿಸಿದರು ರಾಜ್ಯಕ್ಕೆ ಬಂದು ಟಿಕಾಯತ್ ರೈತರನ್ನ ಒಗ್ಗೂಡಿಸಿದ್ದನ್ನ ಹೋರಾಟಗಾರರು ಸ್ಮರಿಸಿದರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಗುಡುಗಿದರು ಶವಯಾತ್ರೆ ಅಂತ ಹೇಳಿ ಕೆಲವು ಕಡೆ ಮಾಡಿದರೆ ಮತ್ತೆ ಅಖಿಲ ಭಾರತ ಮಟ್ಟದಲ್ಲಿ ಬಂದ್ ಕರೆ ಕೊಡಲಾಗಿದೆ ಹಾಗಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಬಂದ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಕೆಲವು ಭಾಗದಲ್ಲಿ ಬಂದು ಮತ್ತೆ ಶವಯಾತ್ರೆಗಳನ್ನು ಮಾಡಲಾಗ್ತಾ ಇದೆ ಒಟ್ಟಾರೆ ನರೇಂದ್ರ ಮೋದಿ ಹೇಳಿದಂಥ ಅಚ್ಚಾ ದಿನಗಳು ಇವತ್ತು ನಿಮಗೆಲ್ಲ ಕಷ್ಟದ ದಿನಗಳಾಗಿದ್ದಾವೆ ಅನ್ನೋದನ್ನು ಈ ವ್ಯವಸ್ಥೆಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇಲ್ಲಿ ಸೇರಿದಂಥ ಎಲ್ಲ ಬೀದಿ ಬೀದಿ ವ್ಯಾಪಾರ ಸಂಘ ಕಟ್ಟಡ ಕಾರ್ಮಿಕರು ರೈತರು ಕೂಲಿ ಕಾರ್ಮಿಕರು ಕೃಷಿ ಕೂಲಿಕರು ಮಹಿಳಾ ಸಂಘಟನೆಯವರು ದಲಿತ ಸಂಘಟನೆಯವರು ಎಲ್ಲರೂ ಸೇರಿ ಇವತ್ತು ನಾವು
ಒಂದು ಸಾಂಕೇತಿಕವಾಗಿ ಗಜೇಂದ್ರಣದಲ್ಲಿ ಒಂದು ಅದರ ಇದಕ್ಕೆ ವಿರೋಧಿಸಿ ನಾವು ಈ ಕೆಲಸ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಈಗ ಆಲ್ರೆಡಿ ಅವರು ಬಣ್ಣ ಬಯಲಾಗಿದೆ, ಎಲ್ಲವೂ ಕೂಡ ಮಾರಾಟ ಮಾಡ್ತೀವಿ ಅನ್ನೋದಾಗ್ತಂದ್ರೆ ಈ ದೇಶವನ್ನು ಕೂಡ ಮಾರಾಟ ಮಾಡ್ತೀವಿ ಅಂತೇಳಿ ಅದ ಅಂತ ಸರ್ಕಾರಕ್ಕೆ ನಾವು ಅಧಿಕಾರ ಹೇಳೋಣ ಹೇಳಿ ಈ ಒಂದು ಹೋರಾಟಕ್ಕೆ ನಾವು ಇಲ್ಲಿ ಹೆಲ್ಪ್ ವಿರಾಮ ಕೊಟ್ಟು ಮತ್ತೆ ಮುಂದಿನ ಬಿಜೆಪಿ ಸರ್ಕಾರ ತಲುಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಕಾರ್ಪೊರೇಟ್ ಬಂಡವಾಳ ಪರವಾಗಿ ಕೆಲಸ ಮಾಡುವ ಸರ್ಕಾರ ತೊಲಗಲಿ. ಕಾರ್ಪೊರೇಟ್ ಬಂಡವಾಳ ಶಾಹಿ ಪರ ಕೆಲಸ ಮಾಡುವ ಸರ್ಕಾರ ತೊಲಗಲಿ. ಮಿಕಾಯ್ತವರ ಮೇಲೆ ಹಾಕಿರುವ ಕೇಸು ವಾಪಸ್ ಪಡೆಯಲೇಬೇಕು. ಹೋರಾಟಗಾರರ ಮತ್ತು ರೈತರ ಮೇಲೆ ಹಾಕಿರುವ ಕೇಸುಗಳನ್ನು ವಾಪಸ್ ಪಡೆಯಲೇಬೇಕು. ದಮನಕಾರಿ ಸರ್ವಾಧಿಕಾರಿ ನೀತಿ ನಡೆಯುವುದಿಲ್ಲ. ಸರ್ವಾಧಿಕಾರಿ ನೀತಿಗಳನ್ನು ನಡೆಯುವುದಿಲ್ಲ. ಮೂರು ಹೊಸ ಕಾಯ್ದೆಗಳನ್ನ ಜಾರಿಗೊಳಿಸಿದ್ದಾರೆ. ಆ ಕಾಯ್ದೆಗಳ ಮೂಲಕ ದೇಶದ ಕೃಷಿಯನ್ನ ಒಂದು ಗುತ್ತಿಗೆ ಆಧಾರದ ಮೇಲೆ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡೋದು, ಇನ್ನೊಂದು ಭೂಮಿಯ ಮೇಲೆ ಏರಿರ್ತಕ್ಕಂಥ ನಿರ್ಬಂಧವನ್ನು ತೆಗೆದುಹಾಕೋದು, ಅದ್ರ ಜೊತೆಗೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣ ಕಾನೂನನ್ನು ರದ್ದುಗೊಳಿಸೋದ್ರ ಮೂಲಕ ಕಾರ್ಪೊರೇಟ್ ಬಂಡವಾಳದಾರರು ಕೃಷಿ ವಸ್ತುಗಳನ್ನು ತಮ್ಮ ಖಾಸಗಿ ಗೋಡಾನುಗಳಲ್ಲಿ ಎಷ್ಟು ಬೇಕೋ ಅಷ್ಟು ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸೋದು, ಆ ಮೂಲಕ ಭಾರತ ದೇಶದ ಪ್ರತಿಯೊಬ್ಬರಿಗೂ ಸಿಗಬೇಕಾದಂಥ ಅಗತ್ಯ ವಸ್ತುಗಳು ಏನಿದಾವೋ ಆ ಅಗತ್ಯ ವಸ್ತುಗಳ ಬೆಲೆಗಳನ್ನು ಹೇಗೆ ಬೇಕಾದರೂ ಹೆಚ್ಚಿಗೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಡೋದು, ಆ ಮೂಲಕ ದೇಶದ ಸಾರ್ವತ್ರಿಕ ಪಡಿತರ ವ್ಯವಸ್ಥೆಯನ್ನು ರದ್ದುಗೊಳಿಸೋದು ಒಂದು ಕಡೆ, ಮತ್ತೊಂದು ಕಡೆ ದೇಶದಲ್ಲಿ ಕೃಷಿ ಉತ್ಪನ್ನಗಳಿಗೆ ಇಲ್ಲಿವರೆಗೆ ನೀಡಲಾಗ್ತಾ ಇರತಕ್ಕಂಥ ಏನೋ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಆ ಬೆಂಬಲ ಬೆಲೆಗಳನ್ನು ತೆಗೆದುಹಾಕುವಂಥದ್ದು ಮಾಡೋದಕ್ಕೆ ಇವತ್ತು ಕೇಂದ್ರದ ಮೋದಿ ಸರ್ಕಾರ ಟೊಂಕ ಕಟ್ಟಿ ನೀಡಿ ಒಂದು ಕಡೆ ಕೃಷಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ದೇಶದ ಸೇವಾ ವಲಯಗಳಾದಂಥ ಬ್ಯಾಂಕು LIC ಅಂತ ಮತ್ತು ಇತರ ಸೇವಾ BMTC ಸೇರಿದಂತೆ ಇತರ ಸಾರಿಗೆ ಏರ್ಪೋರ್ಟ್ಗಳನ್ನು ಕೂಡ ಈ ನರೇಂದ್ರ ಮೋದಿ ಸರ್ಕಾರ ಮಾರಾಟ ಮಾಡೋದಕ್ಕೆ ಹೊರಟಿದೆ. ಇವತ್ತು ಇಡೀ ಅವ್ರು ಏನೇ ಕೇಳಿದ್ರು ಕೂಡ ಇವತ್ತು ದೇಶ ಪ್ರೇಮದ ಹೆಸರಿನಲ್ಲಿನೇ ಇಡೀ ದೇಶದ ಎಲ್ಲ ಸಂಪತ್ತನ್ನು ಇವತ್ತು ಅದಾನಿ ಅಂಬಾನಿಗಳಿಗೆ ಮಾರಾಟ ಮಾಡೋದಕ್ಕೆ ಅವರು ಇವತ್ತು ತಯಾರಾಗಿ ನಿಂತಿದ್ದಾರೆ. ಇಂತಹ ಗೋಮುಖ ವ್ಯಾಕರಣಗಳು ಈ ಒಣ ದೇಶ ಪ್ರೇಮದ ಮಾತುಗಳನ್ನು ಹೇಳೋದ್ರ ಮೂಲಕ ಈ ದೇಶದ ಸಂಪತ್ತನ್ನು ಈ ದೇಶದ ಒಂದು ಸಾರ್ವಜನಿಕ ಸೇವಾ ಮತ್ತು ಉತ್ಪಾದನಾ ವಲಯಗಳನ್ನು ಹಂತ ಹಂತವಾಗಿ ಮಾರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಇದನ್ನು ವಿರೋಧ ಮಾಡೋದ್ರ ಜೊತೆಗೆ ಇವತ್ತು ಏನು ಬೆಲೆ ಏರಿಕೆ, ವಿಪರೀತವಾದಂಥ ಬೆಲೆ ಏರಿಕೆ, ಅಕ್ಕಿ ಜೋಳ ಬೇಳೆ ಬೆಲ್ಲ ಎಣ್ಣೆ ತರಕಾರಿ ಸೇರಿದಂತೆ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಅಡುಗೆ ಅನಿಲದ ಬೆಲೆಗಳು ತೀವ್ರವಾಗಿ ಗಗನಕ್ಕೇರ್ತಾ ಇದ್ದಾವೆ. ಇದರಿಂದ ಬಡವರ ಬದುಕು ಇವತ್ತು ಅತ್ಯಂತ ದುಸ್ತರವಾದಂಥ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದೆ. ಇವತ್ತು ಇದ್ರ ಬಗ್ಗೆ ಕೇಂದ್ರದ ಸರ್ಕಾರ ಯಾವತ್ತೂ ಕೂಡ ಮಾತನಾಡೋದಕ್ಕೆ ತಯಾರಿಲ್ಲ. ಏನಾದರೂ ಕೇಳಿದರೆ ಏನಾದರೂ ಬೇಜವಾಬ್ದಾರಿ ಉತ್ತರಗಳನ್ನು ಹೇಳ್ತಾ ಇದ್ದಾರೆ. ಮೊನ್ನೆ ತಾನೇ ನಮ್ಮ ಕೇಂದ್ರದ ಹಣಕಾಸು ಮಂತ್ರಿ ಬ್ಯಾಂಕ್ಗಳನ್ನು ಯಾಕಮ್ಮ ಖಾಸಗೀಕರಣ ಮಾಡ್ತಿದ್ದೀರಿ ಅಂತ ಕೇಳಿದರೆ ಬ್ಯಾಂಕ್ಗಳನ್ನು ನಮಗೆ ನಿರ್ವಹಣೆ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಬ್ಯಾಂಕ್ಗಳನ್ನು ನಾವು ಖಾಸಗೀಕರಣಗೊಳಿಸ್ತಾ ಇದ್ದೀವಿ ಅಂತ ಮಾತನ್ನು ಹೇಳಿದ್ದಾಳೆ. ಅಂದರೆ ಇವ್ರಿಗೆ ಯಾವುದೂ ಕೂಡ ಈ ದೇಶವನ್ನು ಸರಿಯಾಗಿ ಆಡಳಿತ ಮಾಡೋದಕ್ಕೆ ಅವ್ರಿಗೆ ಬರ್ತಾ ಇಲ್ಲ. ಅವರು ನೈತಿಕ ಹೊಣೆ ಹೊತ್ತು ಇಂಥ ಹೊಣೆಗೇಡಿತನದ ಸರ್ಕಾರ ಒಂದು ಕ್ಷಣ ಕೂಡ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರಬಾರ್ದು. ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು.
ಮತ್ತೆ ಇಡೀ ದೇಶವ್ಯಾಪಿ ಇವತ್ತು ಕೃಷಿ ಕಾಯ್ದೆಗಳು ಏನಿದಾವೆ ಆ ಕಾಯ್ದೆಗಳನ್ನು ಸುಟ್ಟು ಹಾಕೋದ್ರ ಮೂಲಕ ಪ್ರತಿಭಟನೆಯನ್ನು ವ್ಯಕ್ತಪಡಿಸೋದಕ್ಕೆ ಇವತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಕರ್ನಾಟಕ ರೈತ ಸಂಘ ಅದೇ ರೀತಿಯಾಗಿ ಕಟ್ಟಡ ಕಾರ್ಮಿಕರ ಸಂಘ ಬಿವೈಎಫ್ ಎಸ್ಎಫ್ ಐ ಕೃಷಿ ಕೂಲಿಕಾರ ಸಂಘ ಕೂಡಿ ಜಂಟಿಯಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯೊಂದಿಗೆ ಏನು ಕೇಂದ್ರ ಸರ್ಕಾರ ಏನೋ ಈ ಮೂರು ಕೃಷಿ ವಿರೋಧಿಯಾದಂಥ ಕಾನೂನುಗಳನ್ನು ಜಾರಿಗೊಳಿಸಿಕೊಂಡಿದೆ ಆ ಕೃಷಿ ಕಾಯ್ದೆಗಳು ಏನಿದ್ದಾವೆ ಅವುಗಳನ್ನು ಇವತ್ತು ನಾವು ಈ ರೋಡ್ನಲ್ಲಿ ಸುಡೋದ್ರ ಮೂಲಕ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ ಅರೇ ನರೇಂದ್ರ ಮೋದಿ ಈ ದೇಶವನ್ನು ನಾವು ಯಾವತ್ತೂ ಕೂಡ ಮಾರಾಟ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಹೇಳೋದ್ರ ಮೂಲಕ ಈ ಕೃಷಿ ಕಾಯ್ದೆಗಳನ್ನು ಸುಟ್ಟಾಕಿ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳಿ ನನ್ನ ಬಿಜೆಪಿ ಸರ್ಕಾರ ತಲುಪುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಕಾರ್ಪೊರೇಟ್ ಬಂಡವಾಳ ಪರವಾಗಿ ಕೆಲಸ ಮಾಡುವ ಸರ್ಕಾರ ತೊಲಗಲಿ. ಕಾರ್ಪೊರೇಟ್ ಬಂಡವಾಳ ಶಾಹಿ ಪರ ಕೆಲಸ ಮಾಡುವ ಸರ್ಕಾರ ತೊಲಗಲಿ. ಲಿಂಗಾಯತವರ ಮೇಲೆ ಹಾಕಿರೋ ಕೇಸು ವಾಪಸ್ ಪಡೆಯಲೇಬೇಕು. ಹೋರಾಟಗಾರರ ಮತ್ತು ರೈತರ ಮೇಲೆ ಹಾಕಿರುವ ಕೇಸುಗಳನ್ನು ವಾಪಸ್ ಪಡೆಯಲೇಬೇಕು. ದಮನಕಾರಿ ಸರ್ವಾಧಿಕಾರಿ ನೀತಿ ನಡೆಯುವುದಿಲ್ಲ. ಸರ್ವಾಧಿಕಾರಿ ನೀತಿಗಳನ್ನು ನಡೆಯುವುದಿಲ್ಲ. ಪ್ರತಿಭಟನೆಯಲ್ಲಿ ಎಂಎಸ್ ಹಡಪದ್, ಬಾಲು ರಾಠೋಡ್, ಪೀರು ರಾಠೋಡ್, ಫಯಾಜ್ ತೋಟದ್, ಹವಾಲ್ದಾರ್, ಬಸವರಾಜ್ ಹೊಸ್ಮನಿ, ರೇಣುಕಾ ರಾಠೋಡ್, ಶಾಂತವ್ವ ಹಡಪದ್, ಈರವ್ವ ಮಾಳೋತ್ತರ್, ಚಂದವ್ವ ಮಾಳೋತ್ತರ್, ಕನಕವ್ವ ಮಾದರ್, ರಾಜು ರಾಠೋಡ್, ಕೃಷ್ಣ ರಾಠೋಡ್, ಈರಪ್ಪ ಮಾಲ್ಗತ್ತಿ, ಮಾರುತಿ ಮಾಲ್ಗತ್ತಿ ಸೇರಿದಂತೆ ಹಲವರು ಭಾಗವಹಿಸಿದರು. ರೈತ ಸಂಘಟನೆಗಳು, ಕೃಷಿ ಕೂಲಿಕಾರರ ಸಂಘ, ಕಟ್ಟಡ ಸಂಘಟನೆ, ಬೀದಿ ಬದಿ ವ್ಯಾಪಾರ ಸಂಘ ಪ್ರತಿಭಟನೆಯಲ್ಲಿ ಭಾಗವಹಿಸಿದವು. ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿ, ಕಲಾ ಸಮುದಾಯದಿಂದ ಬೇಡಿಕೆ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ. ಕೇಂದ್ರ ಕೃಷಿ ಕಾಯ್ದೆಗೆ ಗಜೇಂದ್ರಗಢದಲ್ಲಿ ವಿರೋಧ, ಶಿಕಾಯತ್ ಮೇಲಿನ ಕೇಸ್ ಹಿಂಪಡೆಯುವಂತೆ ಒತ್ತಾಯ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್ ಗಜೇಂದ್ರಗಢ. ವಂದನೆಗಳು.